हलो फ्रेंड्स, नीविन्नु कन्नड माहिती यूट्यूब चैनल अन्नु सब्सक्राइब माडिल्ला अंद्रे तक्षण वीडियो केळगिरो रेड कलर सब्सक्राइब बटन अन्न प्रेस माडी, हागू पक्कदल्ली बरुवंत बेल बटन कूड प्रेस माडी। इदरिंद नावु अपलोड माडुव प्रतियोंदु वीडियोगळु निमगे तलुपुत्तवे। ಹಲವು ಔಷಧೀಯ ಗುಣಗಳನ್ನು ಪಪ್ಪಾಯಿ ಹಣ್ಣು ತನ್ನ ಒಡಲೊಳಗೆ ಇಟ್ಟುಕೊಂಡಿದೆ। ಮುಖ್ಯವಾಗಿ ಮೂಲವ್ಯಾಧಿ, ಚರ್ಮವ್ಯಾಧಿ, ಅಜೀರ್ಣ, ಮೂತ್ರಪಿಂಡದ ಸಮಸ್ಯೆ, ಹೀಗೆ ನಾನಾ ರೋಗಗಳನ್ನು ಉಪಶಮನ ಮಾಡುತ್ತದೆ ಇದು। ಈ ಕಾರಣಕ್ಕಾಗಿ ಇದಕ್ಕೆ ಬೇಡಿಕೆ ಹೆಚ್ಚು, ವಾಣಿಜ್ಯ ಬೆಳೆಯೂ ಹೌದು। ಪಪ್ಪಾಯಿ ಹಣ್ಣು, ಪಪ್ಪಾಯಿ ಗಿಡದ ಎಲೆಗಳು, ಪಪ್ಪಾಯಿಯ ಬೀಜ ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿವೆ। ಬಾಯಿಗೆ ರುಚಿಯ ಜೊತೆಗೆ ಹೊಟ್ಟೆಗೆ ತಂಪನ್ನು ಉಂಟು ಮಾಡುವ ಈ ಹಣ್ಣಿನಲ್ಲಿ ಎಲ್ಲ ಔಷಧೀಯ ಗುಣಗಳು ಅಡಗಿವೆ ಎಂದರೂ ತಪ್ಪಲ್ಲ। ಜೀರ್ಣಕ್ರಿಯೆ ರಾಮಮಾಡದಂತೆ ವರ್ತಿಸುವ ಈ ಹಣ್ಣು ಜೀರ್ಣಾಂಗದ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ। ಪಪ್ಪಾಯಿ ಹಣ್ಣಿನಲ್ಲಿ ಸಾರಜನಕ, ಕೊಬ್ಬು, ಫಾಸ್ಫರಸ್, ಕಬ್ಬಿಣ ಅಂಶ, ಪ್ರೋಟೀನು, ನಿಯಾಸಿಸ್ ಖನಿಜಾಂಶಗಳು, ಕಾರ್ಬೋಹೈಡ್ರೇಟ್ ಅಂಶಗಳು ಅತಿ ಹೆಚ್ಚಾಗಿವೆ। ಅಲ್ಲದೆ ವಿಟಮಿನ್ ಎ ಹೆಚ್ಚಿರುವ ಕಾರಣದಿಂದ ಕಣ್ಣಿನ ಆರೋಗ್ಯಕ್ಕೆ ಬಹು ಉಪಾಯಕಾರಿಯಾಗಿದೆ। ಮೂತ್ರಕೋಶ, ಮೂತ್ರನಾಳಗಳಲ್ಲಿ ಕಲ್ಲುಗಳು ಉಂಟಾಗುವ ಸಮಸ್ಯೆ ಇರುವ ಮಂದಿ ನಿತ್ಯವೂ ಪಪ್ಪಾಯಿ ಹಣ್ಣನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು। ಮಕ್ಕಳಲ್ಲಿ ನರದೌರ್ಬಲ್ಯ ಸಮಸ್ಯೆ ಕಂಡುಬಂದರೆ ಪಪ್ಪಾಯಿ ಹಣ್ಣಿಗೆ ಹಾಲು ಹಾಗೂ ಜೇನುತುಪ್ಪದ ಜೊತೆಗೆ ಸೇವಿಸಲು ಕೊಡಿ। ಎಲ್ಲರಲ್ಲೂ ಹೆಚ್ಚುತ್ತಿರುವ ಜಂತುಹುಳದ ಸಮಸ್ಯೆಗೆ ಪಪ್ಪಾಯಿ ಹಣ್ಣು ಬಲು ಉತ್ತಮ ಆಯ್ಕೆ। ಹಣ್ಣನ್ನು ತಿನ್ನುವ ವೇಳೆ ಕೆಲ ಬೀಜಗಳನ್ನು ತಿನ್ನುವುದು ಅಥವಾ ಪ್ರತ್ಯೇಕವಾಗಿ ಪಪ್ಪಾಯಿ ಹಣ್ಣಿನ ಬೀಜದ ಜೊತೆಗೆ 4 ಹನಿ ನಿಂಬೆ ರಸ ಸೇರಿಸಿ ತಿಂಗಳಿಗೆ 2 ಬಾರಿ ತೆಗೆದುಕೊಳ್ಳುವುದರಿಂದ ಜಂತುಹುಳದ ಕಾಟ ತಪ್ಪುತ್ತದೆ। ಪಪ್ಪಾಯಿ ಹಣ್ಣು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಬರುವಂತ ಕಾಯಿಲೆಗಳು ತಡೆಯುತ್ತದೆ। ಈ ಮಾಹಿತಿಯನ್ನು ತಪ್ಪದೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ।